ತಿರುಮಲದ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಿರುವುದು ಗೊತ್ತಾಗ್ತಿದ್ದಂತೆ ಕೋಟ್ಯಂತರ ಭಕ್ತರು ಕಿಡಿ ಆಗಿರೋ ಅಚಾತುರ್ಯ ತಿರುಮಲದ ಪಾವಿತ್ರ್ಯತೆಗೆ ಹಾಳು ಮಾಡಿರೋದಕ್ಕೆ ದೇಶಾದ್ಯಂತ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ ಹೀಗಾಗಿ ತಿರುಮಲದಲ್ಲಿ ಇಂದು ಶಾಂತಿ ಹೋಮ ಸಂಪ್ರೋಕ್ಷಣೆ ಹಾಗೂ ಶುದ್ಧೀಕರಣ ಕಾರ್ಯ ನಡೆದಿದೆ ತಿರುಮಲದ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿದ್ರಿಂದ ಭಕ್ತರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಬಂದಿತ್ತು ಇದು ಗೊತ್ತಿಲ್ಲದೆ ಆದ ಅಚಾತುರ್ಯ ಭಕ್ತರು ಕೂಡ ತಮ್ಮ ಅರಿವಿಗೆ ಬಾರದೆ ಇಂತಹ ಪ್ರಸಾದ ಸ್ವೀಕರಿಸಿದ್ದಾರೆ ಹೀಗಾಗಿ ಗೊತ್ತಿಲ್ಲದೆ ಆದ ತಪ್ಪಿಗೆ ಯಾವ ಪಾಪವೂ ಕಾಡಲ್ಲ ಆದರೂ ಭಕ್ತರಲ್ಲಿ ನಂಬಿಕೆ ಮೂಡಿಸಲು ತಿರುಮಲದ ಪಾವಿತ್ರ್ಯತೆ ಕಾಪಾಡಲು ಇಂದು ದೇವಾಲಯದಲ್ಲಿ ಶಾಂತಿ ಹೋಮ ದೇಗುಲ ಶುದ್ಧೀಕರಣ ಕೆಲಸ ನಡೆದಿದೆ ಶಾಸ್ತ್ರಜ್ಞರ ಸಲಹೆ ಮೇರೆಗೆ ಬೆಳಗ್ಗೆಯಿಂದಲೂ ಹಲವು ಧಾರ್ಮಿಕ ಕಾರ್ಯಗಳು ನಡೆಯಿತು ಬೆಳಗ್ಗೆ ಆರರಿಂದ ಹತ್ತು ಗಂಟೆವರೆಗೆ ಈ ಶಾಂತಿ ಹೋಮ ನಡೆಸಲಾಯಿತು ದೇವಸ್ಥಾನದ ಬಳಿ ಇದ್ದ ಬಂಗಾರ ಬಾವಿ ಯಾಗ ಶಾಲೆಯಲ್ಲಿ ಮೂರು ಹೋಮ ಕುಂಡಗಳನ್ನ ರಚಿಸಿ ಈ ಶಾಂತಿ ಹೋಮವನ್ನ ಬಹಳ ಶ್ರದ್ಧೆಯಿಂದ ನೆರವೇರಿಸಲಾಯಿತು ತಿರುಮಲದ ದೇವಾಲಯದ ಸುತ್ತಲೂ ಅರ್ಚಕರು ಸಂಪ್ರೋಕ್ಷಣೆ ಮಾಡಿದ್ರು ಹಾಲು ತುಪ್ಪ ಗೋಮೂತ್ರ ಮೊಸರು ಸೇರಿ ಪಂಚಗವ್ಯಗಳನ್ನು ಬಳಸಿ ದೇವಾಲಯವನ್ನ ಶುದ್ಧೀಕರಿಸಿದ್ರು ದೇವಾಲಯದ ಆವರಣದಲ್ಲಿ ನಡೆದ ಯಾಗದಲ್ಲಿ ನೂರಾರು ಆಗಮಿಕರು ಅರ್ಚಕರು ಭಾಗಿಯಾಗಿದ್ರು ಶುದ್ಧೀಕರಣದ ಬಳಿಕ ಎಂದಿನಂತೆ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಯಿತು ಹೋಮ ಬಳಿಕ ತುಪ್ಪ ಬಳಕೆ ಮಾಡಿದ್ದ ಸ್ಥಳದಲ್ಲಿ ಸಂಪ್ರೋಕ್ಷಣೆ ಮಾಡಲಾಯಿತು ಅನ್ನಪ್ರಸಾದ ಲಡ್ಡು ತಯಾರಿಕೆ ಸ್ಥಳ ಗೋದಾಮು ಸೇರಿದಂತೆ ಎಲ್ಲೆಡೆ ಸಂಪ್ರೋಕ್ಷಣೆ ಮಾಡಿದರು ಹೋಮ ಯಾಗ ಶುದ್ಧೀಕರಣದಲ್ಲಿ ಭಾಗಿಯಾಗಿದ್ದ ಅರ್ಚಕರ ತಂಡವನ್ನು ಯಾಗದ ಬಳಿಕ ಎರಡು ಆನೆಗಳ ಸಹಿತ ಅರ್ಚಕರನ್ನು ಟಿ ಟಿ ಡಿ ಶಾಸ್ತ್ರೋಕ್ತವಾಗಿ ಅರ್ಚಕರು ಶಾಂತಿ ಹೋಮ ನೆರವೇರಿಸಿದ್ರು ಅದರಂತೆ ತಿಮ್ಮಪ್ಪನಿಗೆ ಹೊಸ ಬಟ್ಟೆ ಆಭರಣ ತೊಡಿಸಲಾಯಿತು ಬಳಿಕ ಮಹಾಶಕ್ತಿ ಹೋಮದ ಬಳಿಕ ಹೊಸ ಬಟ್ಟೆ ಆಭರಣಗಳನ್ನ ಅರ್ಚಕರು ತೋರಿಸಿದ್ರು ಬಳಿಕ ಭಕ್ತರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಯಿತು ಈ ಬಗ್ಗೆ ಟಿ ಟಿ ಡಿ ಮುಖ್ಯಸ್ಥೆ ಶ್ಯಾಮಲಾ ರಾವ್ ಮಾಹಿತಿ ನೀಡಿದ್ರು ಇಂದಿನಿಂದ ಶ್ರೀನಿವಾಸನ ದೇವಾಲಯದ ಶುದ್ಧೀಕರಣದ ಯಾಗ ನಡೆಯುತ್ತಿದೆ ಶುದ್ಧೀಕರಣ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶ ಇರಲ್ಲ ಪವಿತ್ರೋತ್ಸವ ಮುಗಿದ ಬಳಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ ಎಂದರು ಲಡ್ಡುಗಳ ರುಚಿಯನ್ನ ಹೆಚ್ಚಿಸಲು ಟಿಟಿಡಿ ಕೆಲವೊಂದು ಅಗತ್ಯ ಕಾನೂನು ಕ್ರಮಗಳನ್ನ ಕೈಗೊಳ್ಳಲು ಮುಂದಾಗಿದೆ ಟಿಟಿಡಿಯು ಹಸುವಿನ ತುಪ್ಪದ ಖರೀದಿಯನ್ನ ಸಂಪೂರ್ಣವಾಗಿ ಬದಲಾಯಿಸಲು ಯೋಜನೆ ಹಾಕಿಕೊಂಡಿದ್ಯಂತೆ ಇದಕ್ಕಾಗಿ ಅನೇಕ ರೀತಿಯ ಕಂಟ್ರೋಲಿಂಗ್ ಸುಧಾರಣೆಗಳನ್ನ ಕೂಡ ಆಯೋಜನೆ ಮಾಡಲಾಗಿದೆಯಂತೆ ಹೀಗಂತ ಟಿಟಿಡಿ ಹೇಳಿಕೆಯನ್ನ ನೀಡಿದೆ